ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ನಮಸ್ಕಾರ, ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಆರ್ಯವೈಶ್ಯ ಮಹಾಸಭೆಯ ಮಹಿಳಾ ಘಟಕ ಉದ್ಘಾಟನೆ. ಅದ್ಧೂರಿಯಾಗಿ ಜರುಗಿದ ಅಖಿಲ ಕರ್ನಾಟಕ ಸ್ನೇಹ ಗಂಗಾ ವಾಹಿನಿಯ ಸಂಸ್ಥಾಪಕ ದಿನಾಚರಣೆ ಸಮಾರಂಭ. ಈಗ ವಾರ್ತೆಗಳ ವಿವರ. ನಗರದ ನೆಹರು ಗಂಜ್ ಪ್ರದೇಶದಲ್ಲಿರುವ ಶ್ರೀ ನಗರೇಶ್ವರ ಶಾಲೆಯಲ್ಲಿ ಕರ್ನಾಟಕ ಆರ್ಯ ವೈಶ್ಯ ಮಹಾಸಭೆಯಡಿ ಜಿಲ್ಲಾ ಮಹಿಳಾ ಸಬಲೀಕರಣ ಘಟಕ ಉದ್ಘಾಟನೆ ಮಾಡಲಾಯಿತು. ನಗರೇಶ್ವರ ಶಾಲೆಯಲ್ಲಿ ಆಯೋಜನೆ ಮಾಡಲಾಗಿದ್ದ ಸಮಾರಂಭವನ್ನು ಉದ್ಯಮಿ ರಾಘವೇಂದ್ರ ಮೈಲಾಪುರ್ ಅವರು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು. ಹೊಸ ವೇದಿಕೆ ಬಹಳಷ್ಟು ನಿರ್ಮಾಣ ಆಗ್ತಾ ಇದೆ, ಅದು ಸಂತೋಷದ ಸಂಗತಿ ಅಂತ ನಾನು ಭಾವಿಸ್ತೇನೆ. ಕಲಬುರಗಿಯಲ್ಲಿ ಮಹಿಳಾ ಶಕ್ತಿ ಈ ವರ್ಷ ಅತಿ ದೊಡ್ಡದಾಗಿ ನಾವು ನೋಡಲಿಕ್ಕೆ ಸಿಕ್ಕಿದೆ, ಅದು ಬಹಳ ಸಂತೋಷವಾಗಿದೆ. ಈ ಒಂದು ಪ್ಲಾಟ್ಫಾರ್ಮ್ ಎಂಪವರ್ಮೆಂಟ್ ಕಲಬುರಗಿ ನಮ್ಮ ಈ ಭಾಗಕ್ಕೆ ಒಳ್ಳೆಯದು ಕಲಿಸಿಕೊಡುವಂತ ಒಂದು ಇದೊಂದು ಮಾಧ್ಯಮ ವೇದಿಕೆ. ಮನೆಯಿಂದ ಒಂದು ಸಮಾಜ ಕೆಲಸಕ್ಕೆ ಅದಷ್ಟೇ ಅಲ್ಲ, ಒಳ್ಳೆಯದೊಂದು ಕಲಾ ಎಲ್ಲ ವರ್ಗದಲ್ಲಿ ಅವರು ಪ್ರಯತ್ನ ಹಮ್ಮಿಕೊಂಡಿದ್ದಾರೆ. ಆ ಒಂದು ಎಲ್ಲರೂ ಮನೆಯಿಂದ ಹೆಣ್ಮಕ್ಕಳು ಇದೊಂದು ಕೆಲಸದಲ್ಲಿ ಒಂದು ಉದ್ಯಮ ರೀತಿಯಲ್ಲಿ ಕೂಡ ಇವರು ಪರಿಗಣಿಸುವುದು ಒಂದು ಒಳ್ಳೆಯ ಕೆಲಸ ಹಮ್ಮಿಕೊಂಡಿದ್ದಾರೆ. ಯಾವಾಗಲೂ ಕಲಾ ಇದ್ರೆ ಎಲ್ಲಾದರೂ ನಾವು ಬದುಕ್ತೀವಿ. ಆ ಕಲಾ ಈ ವಯಸ್ಸಿನಲ್ಲಿ ಬಹಳ ಒಂದು ಮಾದರಿಯಾಗಿರುತ್ತೆ, ಮುಂದಿನ ಬರುವಂಥ ಜೀವನಕ್ಕೆ ಅದು ಒಂದು ಸಮಾಜದಲ್ಲಿ ಎತ್ತರಕ್ಕೆ ಬರೋದು ಒಂದು ಒಳ್ಳೆ ಸಾಕ್ಷಿ ಕೂಡ ಇರುತ್ತೆ. ತಮ್ಮೆಲ್ಲರೂ ಇದನ್ನು ಸದುಪಯೋಗ ಪಡಿಬೇಕು. ಈ ಕಾರ್ಯ ಕಂಪ್ಲೀಟ್ ಇವತ್ತಿನ ಇಂಡಿಕೇಶನ್ ಆದ ಎಲ್ಲ ಟೀಮ್ ಸ್ಟೇಟ್ನಿಂದ ಅವರು ಮಾರ್ಗದರ್ಶನ ಗೀತಾ ಗಂಪ ಅವರು ಕೊಡ್ತಾ ಇದ್ದಾರೆ.
ಬರೇ ನೀವು ರೂಮ್ ಒಂದು ಕಟ್ಟಿಸ್ಕೊಟ್ರೆ ಸಾಕು, ಇಲ್ಲೆಲ್ಲ ಜನರು ಬಹಳಷ್ಟು ಜನರು ಇದ್ದಾರೆ, ಯಾರು ಮಷಿನ್ ತಂದು ಕೊಡ್ತಾರ, ಯಾರು ಕಂಪ್ಯೂಟರ್ ತಂದು ಕೊಡ್ತಾರ, ಯಾರು ಮತ್ತೊಂದು ಯಾವ್ಯಾವ ಮಷಿನ್ ಅವ ಯಾರ ನನಗೆ ನಮ್ದರೇ ಆಯಿತು, ನಾವೇನು ಕಲಿತೀವಿ ಈಗ ರಿಟೈರ್ಮೆಂಟ್ ಮಾಡ್ಕೊಳ್ತಾರೆ. ಆದರೆ ಕಲೆ ಹುಡುಗಿಯರು ಎಲ್ಲರೂ ಕಲಿತಾರೆ, ಪಿಕೋ ಆಯಿತು, ಮೆಹಂದಿ ಆಯಿತು, ಬ್ಯೂಟಿ ಆಯಿತು, ಏನು ಕಲಿಯೋದಂತ ಅದು ಕಲಿತಾರೆ. ಒಂದು ದೊಡ್ಡ ಹಾಲ್ ಬೇಕಾಯ್ತು. ಈಗ ನಾ ಬರೇ ಒಂದು ರೂಮ್ ಬೇಡ್ತಿದ್ದಾವಾಗ ನಾ ಮಹಿಳಾ ಮಂಡಳದ ಅಧ್ಯಕ್ಷೆಯಾಗಿ ಒಂದು ಬರೇ ಒಂದು ರೂಮೋ ಒಂದು ರೂಮ್ ಅಂತಿದ್ದ. ಈಗ ನಾ ದೊಡ್ಡದು ಹಾಲ್ ಬೇಡ್ಲಿಕ್ಕತ್ತೀನಿ, ಅದು ನಮಗೆ ಅವೈಲೇಬಲ್ ಮೂರನೇ ಅಂತಸ್ತು ಮೇಲೆ ಇದ್ದರೂ ಪರವಾಗಿಲ್ಲ, ದೊಡ್ಡದು ಹಾಲ್ ಮಾಡಿಕೊಡ್ರಿ. ಅದು ಎಲ್ಲ ವ್ಯವಸ್ಥೆ ಯಾರ ಇಷ್ಟು ಜನ ಹರ ಯಾರನ್ನು ಮಾಡ್ತಾರೆ ಅದಕ್ಕೆ. ಆರ್ಯ ವೈಶ್ಯ ಮಹಾಸಭಾದ ವಲಯ ಕಾರ್ಯದರ್ಶಿ ವೀರೇಶ್ ವಾಗನಗೇರಿ, ರಾಜ್ಯ ಸಮಿತಿ ನಿರ್ದೇಶಕಿ ಗೀತಾ ಆರ್ ಗಂಪ, ಜಿಲ್ಲಾ ಸಮಿತಿ ಅಧ್ಯಕ್ಷೆ ಆರತಿ ತಾವರಗೇರಿ, ಖಜಾಂಚಿ ವೈಭವಿ ಕಲ್ಕೋಟೆ, ಸದಸ್ಯರಾದ ಉಮಾ ಆತನೂರ್, ಲಕ್ಷ್ಮೀ ಸುರಪುರ್, ರಾಧಿಕಾ ಇಟ್ಗಂಪಲ್ಲಿ, ಸಂಗೀತಾ ಎಸ್ಜಿ, ಸವಿತಾ ಗಾದಾ, ಶಾರದಾ ಪಾರಸ್ವರ್, ಸ್ವಾತಿ ಕೆ, ವಿದ್ಯಾಬುಡ್ಡ ಉಪಸ್ಥಿತರಿದ್ದರು. ನಗರದ ಖಾದ್ರಿ ಚೌಕ್ ಬಳಿ ಇರುವ ಶ್ರೀಮತಿ ಕಸ್ತೂರಿ ಬಾಯಿ ಪಿ ಬುಳ್ಳಾ ಸ್ಮಾರಕ ಸಾಂಸ್ಕೃತಿಕ ಭವನದಲ್ಲಿ ಅಖಿಲ ಕರ್ನಾಟಕ ಸ್ನೇಹ ಗಂಗಾ ವಾಹಿನಿ ಸಂಸ್ಥಾಪನಾ ದಿನ ಸ್ನೇಹಶ್ರೀ ಪ್ರಶಸ್ತಿ, ಪ್ರತಿಭಾ ಪುರಸ್ಕಾರ ಹಾಗೂ ಸಾಮಾನ್ಯ ಸಭೆಯು ಅದ್ದೂರಿಯಾಗಿ ಜರುಗಿತು. ಸಮಾರಂಭದಲ್ಲಿ ಭಾಗಿಯಾದ ಕರ್ನಾಟಕ ಲೋಕ ಸೇವಾ ಆಯೋಗದ ಸದಸ್ಯರಾದ ಡಾಕ್ಟರ್ ಎಂ ನಿ ಹೆಗ್ಗಣ್ಣನವರ್ ಉದ್ಘಾಟಿಸಿದರು. ಸಮಾರಂಭದಲ್ಲಿ ನಿವೃತ್ತ ಪ್ರಾಚಾರ್ಯರಾದ ಬಸವಂತ ಬಾಯಿ ಅವರಿಗೆ ಸ್ನೇಹಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಹಲವರಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸತ್ಕರಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅಖಿಲ ಕರ್ನಾಟಕ ಸ್ನೇಹ ಗಂಗಾ ವಾಹಿನಿ ಗೌರವಾಧ್ಯಕ್ಷರಾದ ಡಾಕ್ಟರ್ ಪಿಬಿ ಬುಳ್ಳಾ ಅವರು ವಹಿಸಿಕೊಂಡಿದ್ದರು. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಮೌಲ್ಯಮಾಪನ ಕುಲಸಚಿವರಾದ ಡಾಕ್ಟರ್ ವೇದಾವಿನಿ ಕಟ್ಟಿ, ಬಿಜಿ ನಾಟೇಕರ್, ಡಾಕ್ಟರ್ ನಾಗಾಬಾಯಿ ಬುಳ್ಳಾ, ಬಿಇಒ ಸೋಮಶೇಖರ್ ಹಂಚಿನಾಳ್, ಚಂದ್ರಕಾಂತ್ ತಳವರ್, ಡಾಕ್ಟರ್ ರಾಘವೇಂದ್ರ ಗುಡಗುಂಟಿ, ಅಶೋಕ್ ಸೊನ್ನಾ, ವಿಜಯಲಕ್ಷ್ಮಿ ಪಾಟೀಲ್ ಸೇರಿದಂತೆ ಇತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಈಗ ಚಿಕ್ಕದೊಂದು ವಿರಾಮ, ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಶಿವಶಕ್ತಿ ನಗರದಲ್ಲಿ ಸ್ವಂತ ಖರ್ಚಿನಲ್ಲಿ ರಸ್ತೆ ನಿರ್ಮಿಸಿದ ನಿವಾಸಿಗಳು. ನಗರದಲ್ಲಿ ವಿದ್ಯಾರ್ಥಿಗಳಿಗೆ 2 ದಿನಗಳ ಕರಾಟೆ ತರಬೇತಿ ಆಯೋಜನೆ. ದೇವಾನಂದ್ ಸ್ಯಾರಿ ಸೆಂಟರ್, ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್,
ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಡಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ವಾರ್ತೆಗಳಿಗೆ ಸ್ವಾಗತ. ನಗರದ ವಾರ್ಡ್ ನಂಬರ್ 7 ಶಿವಶಕ್ತಿ ನಗರದಲ್ಲಿ ಸಾರ್ವಜನಿಕರು ಸ್ವಂತ ಖರ್ಚಿನಲ್ಲಿ ಮುರುಂ ರಸ್ತೆ ನಿರ್ಮಾಣಕ್ಕೆ ಚಾಲನೆ ನೀಡಿ ಸುಲಭ ಸಂಚಾರಕ್ಕೆ ಸಹಕರಿಸಿದ್ದಾರೆ ಎಂದು ಮುಖಂಡ ಅಂಬಾದಾಸ್ ದಡಕಿ ಹೇಳಿದರು. ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನಗರದ ವಾರ್ಡ್ ನಂಬರ್ 7 ಶಿವಶಕ್ತಿ ನಗರದಲ್ಲಿ ಬಹಳಷ್ಟು ಜನ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಕ್ರಿಶ್ಚಿಯನ್, ಹಿಂದುಳಿದ ಜನಾಂಗ ಹಾಗೂ ಇತರೆ ಸಮುದಾಯದ ಬಾಂಧವರು ವಾಸಿಸುತ್ತಿದ್ದು, ಬಡಾವಣೆಯಲ್ಲಿ ಸುಮಾರು 20-25 ವರ್ಷಗಳಿಂದ ನಗರದಲ್ಲಿ ಸೂಕ್ತ ರಸ್ತೆ ಇಲ್ಲದೆ ಸಾರ್ವಜನಿಕರು ಸಂಚಾರಕ್ಕಾಗಿ ಬಹಳಷ್ಟು ತೊಂದರೆ ಅನುಭವಿಸುತ್ತಿದ್ದಾರೆ. ಈ ಕುರಿತು ಹಲವು ಬಾರಿ ಸರ್ಕಾರದ ಸಂಬಂಧಿಸಿದ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಆದ್ದರಿಂದ ಬಡಾವಣೆಯ ಜನರೇ ಒಂದಾಗಿ ಹಣ ಸಂಗ್ರಹಿಸಿ ರಸ್ತೆ ನಿರ್ಮಾಣಕ್ಕೆ ಚಾಲನೆ ನೀಡುವ ಮೂಲಕ ಮಾದರಿಯಾಗಿದ್ದಾರೆ ಎಂದು ಹೇಳಿದರು. ನನ್ನ ಹೆಸರು ಶ್ರೀದೇವಿ. ಈ ಶಿವಶಕ್ತಿ ನಗರದ ಬಡಾವಣೆಯಲ್ಲಿ ನಮಗೆ ರೋಡ್ ಆಗಲ್ದು, ನಾವು ನಿಮಗೆ ಭೇಟಿಯಾಗಿದ್ದೇವೆ ರೀ, ಮಾತಾಡಿದ್ದೇವೆ ರೀ, ಫಾದರ್ಸ್ ನಿಮಗೆ ಹೇಳಿದ್ದೇವೆ ರೀ ಸರ್, ನೀವು ಏನದ ಯಾಕೆ ಮಾಡಿಲ್ರಿ? ಈಗೇನದ ಎಲ್ಲರೂ ಕೂಡಿ ನಾವು ಮಣ್ಣು ಹಾಕ್ಕೊಂಡು ನಮ್ಮ ಚಂದ ಪಟ್ಟಿ ಮಾಡಾಕತ್ತಿದ್ದೇವೆ. ನೀವು ಗೆದಿಸಿದೇವ್ರಿ 2 ನಿಮಗೆ, ಪಾತಿಮಾ ಮೇಡವ್ರಿ ನಿಮಗೆ ರೀ ಹೇಳದ್ರಿ, ನಿಮಗೆ ನಾ ಭೇಟಿಯಾಗಿನಿ ರೀ, ನಿಮ್ಗೆ ಸರಿಯಾಗಿ ಮಾತಾಡಿನ್ರಿ ಫಾದರ್ಸ್, ನೀವು ಏನೂ ಮಾಡಿಲ್ರಿ ನಮ್ಗೆ. ನಮ್ಮ ಹುಡುಗರು ಬಿದ್ದವ, ಆಟೋ ಪಲ್ಟಿ ಆಗ್ಯದ್ರಿ, ನಮಗೆ ಭಾಳ ಲುಸ್ಕಾನ ಅಲ್ಲೈತದ, ಎಲ್ಲರೂ ನಡೀಲಿಕ್ಕತ್ತಾರ, ಮುದುಕರು ತದಕರಿಗೆ ಎಷ್ಟು ನಡೀಲಿಕ್ಕೆ ಬರಲಲ್ದು, ಕೆಸರು ಭಾಳ ಆಗ್ಯದ್ರಿ, ನಮಗೆ ಭಾಳ ತ್ರಾಸು ಆಗ್ಲಿಕ್ಕತ್ತದ. ನೀವು ಯಾಕೆ ಮಾಡಿಲ್ರಿ? ನಮಗೆ ಮಾಡ್ಬೇಕ್ರಿ, ಯಾಕೆ ಮಾಡಿಲ್ಲ ಹೇಳ್ರಿ? ನಿಮ್ಗೆ ಗೆದಿಸಿದೇವ್ರಿ 2 ಆಯಿತು, ನೀವು ಯಾಕೆ ಗಪ್ಕೋತೀರಿ? ನಮ್ಗೆ ಗೆದಿಸಿದ ಪ್ರಕಾರ ಮಾಡಬೇಕಿಲ್ಲ. ನಮ್ಮ ಶಕ್ತಿ ಶಿವಶಕ್ತಿ ನಗರದಾಗ ನಮ್ಮ 3-4 ರೋಡ್ ಪೂರನೇ ಆಗಿಲ್ಲ ನೋಡ್ರಿ, ಆಗ್ಬೇಕ್ರಿ ಅದು ರೋಡ. ಶಿವಕುಮಾರ್ ಶಿರ್ವಾಳ್ ಅಂತೇಳಿ, ಶಿವಶಕ್ತಿ ನಗರ ಬಡಾವಣೆ ವಾರ್ಡ್ ನಂಬರ್ 7. ನಾವು ಈ ಬಡಾವಣೆಯಲ್ಲಿ ಒಂದು 20-22 ವರ್ಷದಿಂದ ನಾವು ಇಲ್ಲಿ ವಾಸ ಮಾಡ್ತಾ ಇದ್ದೇವೆ. ಆ ವಾಸ ಮಾಡುತ್ತಿದ್ದ 22 ವರ್ಷದಿಂದ ನಮ್ಮ ಶಿವಶಕ್ತಿ ನಗರದಲ್ಲಿ ಒಂದು ರೋಡು ಇಲ್ಲ, ಮತ್ತು ನೀರಿನ ವ್ಯವಸ್ಥೆ ಇಲ್ಲ, ಮತ್ತು ಡ್ರೈನೇಜ್ ವ್ಯವಸ್ಥೆ ಇಲ್ಲ. ನಾವು ಯಶೋ ಸಲ್ತ ಇದ್ದಂಥ ಈ ಕಾಂಗ್ರೆಸ್ ಗೌರ್ಮೆಂಟಲ್ಲಿ ಫಾತಿಮಾ ಬೇಗಂ ಅವರು 3 ಎಮ್ ಎಲ್ ಎ ಆದಾಗ ಪ್ರತಿಯೊಬ್ಬರು ಹೋಗಿ ನಾವು ಮನವಿಯನ್ನು ಸಲ್ಲಿಸಿದೆವು. ಆ ಮನವಿ ತಕ್ಕಂತೆ ಅವರು ನಾವು ಮಾಡ್ತೇವೆ ಅಂತ ಹೇಳ್ತಾರೆ. ಮತ್ತು ನಮಗೆ ಅದೇ ರೀತಿ ಅಂತ ಇವತ್ತಿಗೆ ಭೀ 22 ಆಯಿತು, ಒಂದಿನ ಬಂದು ಒಂದು ಕಟಕ್ ಭೀ ಹಾಕಿಲ್ಲ. ಈ ಫಾತಿಮಾ ಬೇಗಂ ಅವ್ರ ಮೇಡಮ್ ಅವರಿಗೆ ನಾವು ರಿಕ್ವೆಸ್ಟ್ ಏನು ಮಾಡೋದು, ಮೊನ್ನೆ ಭೀ ಹೋಗಿ ರಿಕ್ವೆಸ್ಟ್ ಮಾಡಿದೆವು, ಇಲ್ಲಿ ತನಕ ನಾವು ಮಾಡಿಕೊಟ್ಟಿಲ್ಲ. ಅದಕ್ಕಾಗಿ ನಮ್ಮ ಮೂಲ ಸೌಕರ್ಯವನ್ನು ಈ ಶಿವಶಕ್ತಿ ನಗರಿಗೆ ಇಲ್ಲಿ ತನಕ ಆಗಿಲ್ಲ. ಯಾಕಾಗಿಲ್ಲ? ನಾವು ಶಿವಶಕ್ತಿ ನಗರದವ್ರು ಓಟ್ ಹಾಕಿಲ್ಲ, ಕಾಂಗ್ರೆಸ್ ಗೌರ್ಮೆಂಟ್ ಓಟ್ ಹಾಕಿಲ್ಲ, ಗೌರ್ಮೆಂಟ್ ನಾವು ಓಟ್ ಹಾಕಿಲ್ಲ ಅಂತ ಹೇಳಿ ಮಾಡ್ತೀರಿ? ಅಥವಾ ಉಳಿದೆಲ್ಲ ಬಡಾವಣೆಗಳು, ನಾವು ಕಮಲ್ ನಗರ್ ಬಡಾವಣೆ ಈಗ ಒಂದು 10 ಭೀ ಆಗಿಲ್ಲ. ಆ ಬಡಾವಣೆಯಲ್ಲಿ ಎಲ್ಲ ಕಡೆ ರೋಡು, ನೀರಿನ ವ್ಯವಸ್ಥೆ, ಡ್ರೈನೇಜ್ ವ್ಯವಸ್ಥೆ ಅದ. ನಮಗ್ಯಾಕೆ ಶಿವಶಕ್ತಿ ನಗರದಾಗಿಲ್ಲ, ಚೆನ್ನವೀರ್ ನಗರದಾಗಿಲ್ಲ? ಈ ಪರಿಸ್ಥಿತಿ ಯಾಕೆ? ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಯಾಕೆ? ನೀವು ಕಾಂಗ್ರೆಸ್ ಗೌರ್ಮೆಂಟ್ ಅವ್ರು ಒಂದು ಕಣ್ಣಿಗೆ ಬೆಣ್ಣೆ ಹಾಕಿಸ್ತೀರಿ, ಒಂದು ಸಂಗ್ ಕಣ್ಣಿಗೆ ಯಾಕೆ ಬೆಣ್ಣೆ ಸುಣ್ಣ ಹಾಕಿಸ್ತೀರಿ? ಅದೇ ಭಾಗ್ರಿ ಕ್ರಾಸದಲ್ಲಿ, ಹಾಗ್ರಿ ಕ್ರಾಸ್ ರೋಡಿಗೆ ಅಲ್ಲಿ ಅಲ್ಲಿ ಬಡಾವಣೆನೇ ಇಲ್ಲ, ಅಲ್ಲಿ ಸಿಮೆಂಟ್ ರೋಡ್ ಅವ, ಅಲ್ಲಿ ಟಯರ್ ರೋಡ್ ಅವ.
ನಮ್ಮಲ್ಲಿ ಯಾಕಂದ್ರೆ ಇಲ್ಲಿ ನಾವು ಮಿನಿಮಮ್ ನಮ್ಮ ಸೇವಂತ ವಾರ್ಡ್ ನಂಬರಲ್ಲಿ 7,000 ಓಟದ ಮತಗಳವ, ನೀವು ನಮಗೆ ಯಾಕೆ ಮಾಡಲ್ಲ? ಇದು ನಮಗೆ ಎರಡು ರೀತಿಯಿಂದ ತಿಳಿತಾ ಇದೆ, ಅದಕ್ಕೆ ದಯವಿಟ್ಟು ಈ ನಮಗೆ ನ್ಯಾಯ ಒದಗಿಸಿಕೊಡ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೋತ. ಸೆಲ್ಫ್ ಡಿಫೆನ್ಸ್ ಸ್ಕೂಲ್ ಆಫ್ ಇಂಡಿಯನ್ ಕರಾಟೆ ಹಾಗೂ ಅಜಯ್ ಕುಮಾರ್ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ವತಿಯಿಂದ ನಗರದ ಆಳಂದ್ ಚೆಕ್ಪೋಸ್ಟ್ ಹತ್ತಿರದ ಆಶೀರ್ವಾದ ಕಲ್ಯಾಣ ಮಂಟಪದಲ್ಲಿ 2 ದಿನಗಳ ಟ್ರೈನಿಂಗ್ ಕ್ಯಾಂಪ್ ಹಾಗೂ ಬ್ಲ್ಯಾಕ್ ಬೆಲ್ಟ್ ಮತ್ತು ಕಲರ್ ಬೆಲ್ಟ್ ಎಕ್ಸಾಮ್ ಏರ್ಪಡಿಸಲಾಯಿತು. ಬೆಂಗಳೂರಿನಿಂದ ಆಗಮಿಸಿದ ಮಾಸ್ಟರ್ ಶ್ರೀನಿವಾಸ್ ರವರು ವಿದ್ಯಾರ್ಥಿಗಳ ಪರೀಕ್ಷೆಯನ್ನು ವೀಕ್ಷಿಸಿ ಒಬ್ಬ ವಿದ್ಯಾರ್ಥಿಗೆ ಬ್ಲ್ಯಾಕ್ ಬೆಲ್ಟ್ ಹಾಗೂ ಅನೇಕ ವಿದ್ಯಾರ್ಥಿಗಳಿಗೆ ಕಲರ್ ಬೆಲ್ಟ್ ವಿತರಿಸಿ ಮಾತನಾಡಿದರು. ನಮಸ್ಕಾರ, ನಾನು ಶ್ರೀನಿವಾಸ್, ಗ್ರ್ಯಾಂಡ್ ಮಾಸ್ಟರ್ ಆಫ್ ಸೆಲ್ಫ್ ಡಿಫೆನ್ಸ್ ಸ್ಕೂಲ್ ಆಫ್ ಇಂಡಿಯನ್ ಕರಾಟೆ ಬೆಂಗಳೂರು. ಗುಲ್ಬರ್ಗಾಗೆ, ಕಲಬುರ್ಗಿಗೆ ನಾನು ನಿನ್ನೆ ಬಂದೆ. ಶನಿವಾರ ಮತ್ತು ಭಾನುವಾರ 22 ಮತ್ತು 23 ಇಲ್ಲಿ ಆ್ಯನ್ಯುವಲ್ ಕ್ಯಾಂಪ್ ವೆನ್ಶಿ ಕ್ಯೋಶಿ ರಾಜವರ್ಧನ್ ಅವರು ಇಲ್ಲಿ ಚೀಫ್ ಇನ್ಸ್ಟ್ರಕ್ಟರ್ ಆಫ್ ಕಲಬುರ್ಗಿ ಕ್ಯಾಂಪ್ ಕಂಡಕ್ಟ್ ಮಾಡಿದರು. ಈ ಕ್ಯಾಂಪಿಗೆ ನಾನು ಬಂದಿದ್ದೆ ನಿನ್ನೆ ಮತ್ತು ಈ ದಿನ 22 ಮತ್ತು 23 ಜೂನು. ಇದರಲ್ಲಿ ಹುಡುಗರು ಕ್ಯಾಂಪ್ ಅಟೆಂಡ್ ಮಾಡಿದ್ದಾರೆ, ಕ್ಯಾಂಪಲ್ಲಿ ಚೆನ್ನಾಗಿ ಟ್ರೈನಿಂಗ್ ಮಾಡಿದ್ದಾರೆ. ಕ್ಯಾಂಪ್ನಲ್ಲಿ ಕರಾಟೆ ಫೈಟಿಂಗ್ ಮೂಮೆಂಟ್ಸ್ ಆಗಿರ್ಬೋದು, ಜೊತೆಗೆ ಅದ್ರ ಜೊತೆಗೆ ಸ್ವಲ್ಪ ಯೋಗಾಭ್ಯಾಸ ಎಲ್ಲ ಮಾಡಿದ್ದಾರೆ. ಭಾಳ ಚೆನ್ನಾಗಿ ಕ್ಯಾಂಪ್ ನಡೀತಿಲ್ಲಿ. ಅದ್ರ ಜೊತೆಗೆ ಬೆಲ್ಟ್ ಎಕ್ಸಾಮ್ ಇತ್ತು, ಬೆಲ್ಟ್ ಎಕ್ಸಾಮಲ್ಲಿ ಒಬ್ಬರಿಗೆ ಬ್ಲ್ಯಾಕ್ ಬೆಲ್ಟ್ ಕೊಡಲಾಯಿತು. ಅದ್ರ ಜೊತೆಗೆ ಅಷ್ಟಲ್ಲದೆ ಸುಷ್ಮಿತಾ ಮತ್ತು ಸುಪ್ರಿಯಾ ಹಾಗೂ ಸ್ನೇಹ ಅನ್ನೋ 3 ಬ್ಲ್ಯಾಕ್ ಬೆಲ್ಟ್ಸ್ ಕರಾಟೆ ಫೈಟರ್ಸ್ ಅಥವಾ ಕರಾಟೆ ಪಾರ್ಟಿಸಿಪೆಂಟ್ಸ್ ಕರಾಟೆ ಪಟುಗಳು ಕಲಬುರ್ಗಿ ಜಿಲ್ಲೆಯಿಂದ ಬೆಂಗಳೂರಿಗೆ ಬಂದು ಅಲ್ಲಿ ಸ್ಟೇಟ್ ಲೆವೆಲ್ ಚಾಂಪಿಯನ್ಶಿಪ್ನಲ್ಲಿ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ಅಖಿಲ ಕರ್ನಾಟಕ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ಕಂಡಕ್ಟ್ ಮಾಡಿದ್ದಂತಹ ಚಾಂಪಿಯನ್ಶಿಪ್ನಲ್ಲಿ ಒಟ್ಟು 5 ಬ್ರಾಂಜ್ ಮೆಡಲ್ ಕಲಬುರ್ಗಿಗೆ ಪಡ್ಕೊಂಡಿದ್ದಾರೆ. ಅದರಿಂದಾಗಿ ಈ ದಿನ ಅಂದರೆ 23 ಜೂನು ಅವರಿಗೆ ಇಲ್ಲಿ ಸನ್ಮಾನ ಮಾಡಲಾಯಿತು. ಸೆಲ್ಫ್ ಡಿಫೆನ್ಸ್ ಸ್ಕೂಲ್ ಆಫ್ ಇಂಡಿಯನ್ ಕರಾಟೆ ನ್ಯಾಷನಲ್ ಬಾಡಿಯಿಂದ ಅವ್ರು 3 ಜನಕ್ಕೆ ಸನ್ಮಾನ ಮಾಡಲಾಯಿತು. ಅವ್ರ 3 ಜನಕ್ಕೆ ಒಬ್ಬೊಬ್ಬರು 2 ಮೆಡಲು, ಒಬ್ಬರು 1 ಮೆಡಲು, ಒಟ್ಟು 5 ಮೆಡಲ್ ತೊಗೊಂಡಿದ್ದಾರೆ. 2 ಮೆಡಲ್ ತೊಗೊಂಡಿರೋರಿಗೆ ಅವ್ರಿಗೆ ಕ್ಯಾಶ್ ಪ್ರೈಸ್ 7,000 ರೂಪಾಯಿ ಕೊಟ್ಟಿರ್ತೇವೆ. ಮತ್ತು ಇನ್ನೊಬ್ಬರು ಬ್ರಾನ್ಸ್ ಮೆಡಲ್ ತೊಗೊಂಡಿರೋ ಸ್ನೇಹ ಅನ್ನೋರಿಗೆ 2,000 ರೂಪಾಯಿ ಕ್ಯಾಶ್ ಪ್ರೈಸು ಸಿಕ್ಕಿರುತ್ತೆ. ಹೀಗಾಗಿ ಅವ್ರ 3 ಜನಕ್ಕೂ ನನ್ನ ಧನ್ಯವಾದಗಳು. ಯಾಕಂದರೆ ಅವರು ಬೆಂಗಳೂರಿಗೆ ಬಂದು ಅಷ್ಟೆಲ್ಲ ಅವ್ರ ಎಫರ್ಟ್ ಹಾಕಿ ಅಷ್ಟೆಲ್ಲ ಮಾಡಿದ್ದಾರೆ. ಮತ್ತು ಅವ್ರಿಗೆ ಕಂಗ್ರ್ಯಾಲೇಷನ್ಸು. ಮತ್ತು ನೆಕ್ಸ್ಟ್ ಅವ್ರ ಮುಂದಕ್ಕೆ ಇನ್ನೂ ನ್ಯಾಷನಲ್ಸ್ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಬೇಕು ಅಂತ ಇಚ್ಛಿಸ್ತೇನೆ. ಇಷ್ಟೇ ಅಲ್ಲದೆ ದತ್ತಾತ್ರೇಯ ಆಗಿರ್ಬೋದು, ಪ್ರೇಮ್ ಆಗಿರ್ಬೋದು, ಇನ್ನಷ್ಟು ಜನ ಕೂಡ ಬೆಂಗಳೂರಿಗೆ ಬಂದಿದ್ದರು. ಎಲ್ಲ ಅವ್ರು ತುಂಬ ಎಫರ್ಟ್ ಹಾಕಿ ಮಾಡಿದ್ರು. ಈ ಸತಿ ಲಭ್ಯ ಆಗದೇ ಇರಬಹುದು, ಆದರೆ ನೆಕ್ಸ್ಟ್ ಟೈಮ್ ಅವರು ಇನ್ನಷ್ಟು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದರೆ ಡೆಫಿನೆಟಾಗಿ ಕಲಬುರ್ಗಿಗೆ ಇನ್ನಷ್ಟು ಬ್ರಾನ್ಸ್ ಎಲ್ಲ ಗೋಲ್ಡು ಇನ್ ಸಿಲ್ವರು ಗೋಲ್ಡು ಬಂದು ನ್ಯಾಷನಲ್ಸ್ಗೆ ಹೋಗಿ ನ್ಯಾಷನಲ್ಸಲ್ಲಿ ಕೂಡ ಹೊಡೆಯುವಷ್ಟು ಅವರಿಗೆ ಸ್ಟ್ಯಾಂಡರ್ಡ್ ಇದೆ. ಆದರೆ ಅವ್ರಿಗೆ ಒಂದು ಸ್ವಲ್ಪ ಎಫರ್ಟ್ ಹಾಕಿದ್ರೆ ಎಷ್ಟು ಆಗುತ್ತೆ ಅಂಥೇಳಿ ಅವ್ರಿಗೆ ಹೇಳೋಕ್ಕಿಷ್ಟಪಡ್ತೇನೆ. ಆದರೆ ಇಷ್ಟು ಇಂಪ್ರೂವ್ಮೆಂಟ್ ಆಗಿರೋದಕ್ಕೆ ನನಗೆ ಭಾಳ ಸಂತೋಷ ಆಗ್ತಿದೆ. ನಮ್ಮ ನ್ಯಾಷನಲ್ ಬಾಡಿಯಿಂದ ಕೂಡ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀವಿ, ಧನ್ಯವಾದ ಹೇಳ್ತೀವಿ, ಕಂಗ್ರ್ಯಾಚುಲೇಷನ್ಸ್ ಕೂಡ ಹೇಳಿ ನಾನು ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಇದೇ ಸಂದರ್ಭದಲ್ಲಿ 3 ಜನ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ಬಹುಮಾನ ಗೆದ್ದ ವಿದ್ಯಾರ್ಥಿಗಳಿಗೆ ಇಂಡಿಯನ್ ಕರಾಟೆ ರಾಜ್ಯ ಸಂಸ್ಥೆಯಿಂದ ಗೌರವಧನ ನೀಡಿ ಗೌರವಿಸಲಾಯಿತು. ಆಶೀರ್ವಾದ ಕಲ್ಯಾಣ ಮಂಟಪದ ಮಾಲೀಕರಾದ ಹನುಮಂತ್ ರೆಡ್ಡಿ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದರು. ಇದೇ ಸಂದರ್ಭದಲ್ಲಿ ಡಿಸ್ಟ್ರಿಕ್ಟ್ ಚೀಫ್ ಕೋಚ್ ರಾಜವರ್ಧನ್ ಜಿ ಚೌಹಾಣ್, ಬೆಂಗಳೂರಿನಿಂದ ಆಗಮಿಸಿದ ದಾದಾ ಸಾಹೇಬ್, ಶ್ರೀಕಾಂತ್ ಪೀಸಾಳ್, ಅಂಬರೀಶ್ ಜೋಗಿ, ಪ್ರತಾಪ್ ಸಿಂಗ್ ಪವರ್, ಪ್ರೇಮ್ ಕುಮಾರ್ ಹಾಗೂ ಅನೇಕ ಕರಾಟೆ ವಿದ್ಯಾರ್ಥಿಗಳು, ಪೋಷಕರು ಉಪಸ್ಥಿತರಿದ್ದರು.
ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಆರ್ಯ ವೈಶ್ಯ ಮಹಾಸಭೆಯ ಮಹಿಳಾ ಘಟಕ ಉದ್ಘಾಟನೆ. ಅದ್ದೂರಿಯಾಗಿ ಜರುಗಿದ ಅಖಿಲ ಕರ್ನಾಟಕ ಸ್ನೇಹ ಗಂಗಾ ವಾಹಿನಿಯ ಸಂಸ್ಥಾಪಕ ದಿನಾಚರಣೆ ಸಮಾರಂಭ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ.